ಎಸ್ ವೀಕ್ಷಕರೆ ಮೆಜೆಸ್ಟಿಕ್ ಅಲ್ಲಿ ಎಲ್ಲ ನೋಡಿದ್ರು ಜನ ಸಾಕಷ್ಟು ಜನ ತಮ್ಮ ಊರಿಗೆ ತೆರಳ್ತಾ ಇರುವಂತದ್ದು ಏನು ಬೆಂಗಳೂರಿನಲ್ಲಿ ಏನು ಬದುಕು ಕಟ್ಟಿಕೊಂಡು ಹಾಗೇನೆ ವಿದ್ಯಾಭ್ಯಾಸ ಮಾಡ್ತಾ ಇರುವಂತ ಸಾಕಷ್ಟು ಮಂದಿ ಬೆಂಗಳೂರಿನಲ್ಲಿ ಇದ್ದಾರೆ ರಾಜ್ಯದ ಮೂಲೆ ಮೂಲೆಗಳಿಂದ ಉತ್ತರ ಕರ್ನಾಟಕ ಇರಬಹುದು ಹಾಗೇನೆ ಕರಾವಳಿ ಭಾಗ ಇರಬಹುದು ಮಲೆನಾಡು ಇರಬಹುದು ಒಟ್ಟಾರೆಯಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ಬೆಂಗಳೂರನ್ನ ಅವಲಂಬಿತರಾಗಿರುವಂತ ಜನ ಸಾಕಷ್ಟು ಇದ್ದಾರೆ ಸೋ ಅವರೆಲ್ಲರೂ ಕೂಡ ಹಬ್ಬ ಹರಿದಿನಗಳಲ್ಲಿ ಇಲ್ಲಿಂದ ಊರಿಗೆ ಹೋಗುವಂತದ್ದು ಅಂದ್ರೆ ಬೆಂಗಳೂರಿನಿಂದ ಊರಿಗೆ ಹೋಗುವಂತದ್ದು ಸಾಮಾನ್ಯ ವಿಚಾರ ಸೋ ಅನಿಟ್ಟಲ್ಲಿ ಬಸ್ ಟಿಕೆಟ್ ದರ ಹೆಚ್ಚಿಗೆ ಆಗುವಂತದ್ದು ಕೂಡ ಕಾಮನ್ ಹಾಗೇನೆ ಅಷ್ಟು ದರವನ್ನ ಕೊಡ್ತೀವಿ ಅಂದ್ರೆ ಹೆಚ್ಚಿಗೆ ಅಮೌಂಟ್ ಅನ್ನು ಕೊಡ್ತೀವಿ ಅಂದ್ರೂ ಕೂಡ ಬಸ್ ಟಿಕೆಟ್ ಅಥವಾ ಬಸ್ ಸೀಟ್ ಸಿಗುವಂತದ್ದು ಕೂಡ ಕಷ್ಟಕರ ಸೋ ಒಟ್ಟಾರೆಯಾಗಿ ನಾನು ಇಲ್ಲಿರುವಂತ ಏನು ಪ್ರಯಾಣಿಕರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ಯಾವ ಊರು ತಮ್ಮದು ನಮ್ಮದು ಮುಂಡ್ರಿ ಗದಗ ಜಿಲ್ಲೆ ಮುಂಡ್ರಿ ತಾಲೂಕು ಗದಗ ಜಿಲ್ಲೆ ಮುಂಡರಗಿ ಮುಂಡ್ರಿ ತಾಲೂಕು ಬೆಳಗ್ಗೆ 650 ರೂಪಾಯಿ ಕೊಟ್ಟು ನಿನ್ನೆ ಬಂದಿದ್ದೀನಿ ಇವತ್ತು 1200 13 ರೂಪಾಯಿ ಅಂತಂದ್ರೆ ನಾವು ಖರ್ಚಿಗೆ ಅಷ್ಟು ದುಡ್ಡು ಇಟ್ಕೊಂಡು ಬಂದಿರ್ತೀವಿ ಇಲ್ಲಿಗೆ ಊರು ಮುಟ್ಟೋದು ಹೇಗೆ ಒಂದಿನಕ್ಕೆ ರೇಟ್ ಡಬಲ್ 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 ಏನಂತ ಕೇಳಿದ್ರೆ ಹಬ್ಬ ಇದೆ ಜಾಸ್ತಿ ಮಾಡಿದ್ರೆ ದಸರಾ ಹಬ್ಬ ಇದೆ ಅಂತಾರೆ ಹೇಗೆ ಮಾಡ್ತಿರೋದು ಈ ತರ ಆದ್ರೆ ಮುಂಜಾನೆ 650 ರೂಪಾಯಿ ಕೊಟ್ಟು ಬಂದಿದ್ದೀನಿ ಇವತ್ತು 1300 ಅಂತಿದೆ ಹೋಗಿಲ್ಲ ಅಂದ್ರೆ ಶೀಟ್ ಫುಲ್ ಆಗಿದೆ ಅಂತಾರೆ ಖಾಸಗಿ ಬಸ್ ಅಷ್ಟೇ ಡಿಮ್ಯಾಂಡ್ ಮಾಡ್ತಿರೋದು ಗೌರ್ಮೆಂಟ್ ಬಸ್ ಕರೆಕ್ಟ್ ಇದೆ ಇದರ ಜನ ಹಳ್ಳಿ ಜನ ಮರಳಿ ಊರಿಗೆ ಹೋಗಬಾರ್ದು ಈ ಗೌರ್ಮೆಂಟ್ ಬಸ್ ಅಲ್ಲಿ ಹೋದ್ರೆ ಹೋಗ್ಬೋದಲ್ವಾ ಸರ್ ಅಂದ್ರೆ ಅಲ್ಲಿ ಅಲ್ಲೂ ಕೂಡ ಬಸ್ ಟಿಕೆಟ್ ಗಳು ಸಿಗದೇ ಇರುವಂತದ್ದು ಸೀಟ್ ಗಳು ಸಿಗದೇ ಇರುವಂತದ್ದು ಆಗ್ತದೆ ಹೇಗೆ ಫುಲ್ ರಸ್ ರಶ್ ಆಗ್ತಾ ಇದೆ ಫುಲ್ ರಸ್ ಟಿಕೆಟ್ ಇಲ್ಲ ಏನು ಫುಲ್ ರಸ್ ಆಗ್ತಾ ಇದೆ ಖಾಸಗಿ ಬಸ್ ಅಲ್ಲಿ ಹೋದ್ರೆ 1 to 2 triple ದುಡ್ಡು ಕುಕ್ಕೇಶ್ವರಿನ ಮುಂಡ್ರಿಗೆ 2000 ರೂಪಾಯಿ ಟಿಕೆಟ್ ಮಾಡಿದರೆ 650 ರೂಪಾಯಿ ಇದ್ದಿದ್ದು 2000 ರೂಪಾಯಿ 2.5 ಸಾವಿರ ಅಂತೆ ಇನ್ನೊಂದು ತಾಸರು 3 ಸಾವಿರ ಅಂತಾರೆ ಹಳ್ಳಿ ಜನ ಎಲ್ಲೇ ಬೆಸ್ಟ್ ಮಲಗಬೇಕು ಊರು ಮುಟ್ಟಬೇಕು ಊರು ಮುಟ್ಟಕ್ಕೆ ಆಗ್ತಾ ಇಲ್ಲ ನೀವೇನು ಕೆಲಸ ಮಾಡ್ಕೊಂಡಿರೋದು ಬೆಂಗಳೂರಲ್ಲಿ ಮೀನುಗಾರಲ್ಲಿ ನಾವಲ್ಲಿ ಮೀನು ಹಿಡಿತೀವಿ ಎಲ್ಲಿ ಮುಂಡ್ರಿ ತಾಲೂಕಲ್ಲಿ ಗದಗ ಜಿಲ್ಲೆ ನಾವು ಹಂಗ ಒಂದು ಎರಡನೇ ನೋಡಕ್ಕೆ ಬಂದಿದ್ದೀವಿ ಸುಮ್ಮನೆ ಬೆಂಗಳೂರಿಗೆ ಬಂದ ಹಾಗೆ ಹೋಗೋಣ ಬಂದು ನೋಡೋದಕ್ಕೆ ಬಂದಿದ್ವಿ ಕರೆಕ್ಟ್ ಎಕ್ಸಾಕ್ಟ್ ದುಡ್ಡು ಇಟ್ಕೊಂಬಂದ್ರೆ ಊರು ಮುಟ್ಟಕ್ಕೆ ಆಗ್ತಾ ಇಲ್ಲ ದೊಡ್ಡ ಕಷ್ಟ ಅಲ್ಲಿ 5 ರೂಪಾಯಿ ಇದ್ದಿದ್ದು 1200 ರೂಪಾಯಿ ಕುಕ್ಕೆ ಸಿಕ್ಕಿ 2000 ರೂಪಾಯಿ ಇದೆ ಅಂತಾರೆ ನಾಗಸಿಗೆ 1500 1700 ಅಂತಿದ್ರೆ ಊರು ಮುಟ್ಟದ ಹೇಗ್ತಾರೆ ಫ್ಯಾಮಿಲಿ ಗಿಮ್ ಎಲ್ಲ ಬಂದಿದ್ದೀವಿ ರೂಮ್ ಮಾಡಿದ್ರೆ ಕಾಸ್ಟ್ಲಿ ನಾಳೆ ಮತ್ತೆ ಇದಕ್ಕಿಂತ ಡಬಲ್ ಮಾಡ್ತಾರೆ ಅಂತ ಟಿಕೆಟ್ ಅಂತಿದ್ದಾರೆ ಅವರು ನಾಳೆ ಡಬಲ್ ಆಗುತ್ತೆ ಇವತ್ತು ಹೋದ್ರೆ ಹೋಗಿ ಅಂತಾರೆ ನಾಳೆ ಡಬಲ್ ಆಗುತ್ತೆ ಅಂತ ದಸರಾ ಅಂತೆ ದಸರಾ ಇರೋದು ಎಲ್ಲ ಕಡೆ ಇರುತ್ತಲ್ಲ ಹೋಗೋದು ಮೈಸೂರು ಕಡೆ ಮಾಡ್ಬೇಕಿತ್ತು ಎಲ್ಲ ಕಡೆ ಯಾಕೆ ಮಾಡ್ಬೇಕಿತ್ತು ಹಳ್ಳಿ ಜನ ಊರು ಮುಟ್ಟಬೇಕೆ ಬೇಡ ಊರು ಸರ್ಕಾರ ಹೇಗಿದ್ರು ಊರಿಗೆ ಹೋಗ್ತಾರೆ ರಜೆ ಸಂದರ್ಭ ಸೊ ಹಾಗಾಗಿ ಈಗಲೇ ಟಿಕೆಟ್ ಜಾಸ್ತಿ ಅಂದ್ರೆ ಜಾಸ್ತಿ ಮಾಡಿದ್ರು ಕೂಡ ಹೋಗ್ತಾರೆ ಅನ್ನುವಂಥದ್ದು ಮಾಡಿದ್ರೆ ಹೋಗೇ ಹೋಗ್ತಾರೆ 100 ಕ್ಕೆ 100 ಅವ್ರದ್ದು ಇದೆ ಹೆಂಗೆ ಹೋಗ್ತಾರೆ ಊರಿಗೆ ಇವರು ಹಾ ಹೆಂಗೆ ಹೋಗ್ತಾರೆ ಇಲ್ಲಾಂದ್ರೆ ಇರ್ತಾರೆ ಅಲ್ರಿ ಮೈಸೂರು ದಸರಾ ಇರೋದು ಮೈಸೂರಲ್ಲಿ ಅದು ಒಂದು ಮಾಡ್ಬೇಕು ತಾನೆ ಇಲ್ಲ ಆಡ್ ಕರಣಕ್ಕೆ ಯಾಕೆ ಮಾಡ್ಬೇಕು ಇವರು ಜನ ಊರು ಮುಟ್ಬೇಕು ಬೇಡ ಕಷ್ಟ ಆಗ್ತದೆ ಯಾರು 4 ದಿನ ಮುಂಚೆ ಆಲೋಸ್ ಮಾಡ್ಬೇಕಿತ್ತಲ್ಲ ಈ ತರ ರೇಟ್ ಜಾಸ್ತಿ ಆಗ್ತದೆ ನಾ ಕಟಾಗಡಿ ದುಡ್ಡು ಇಟ್ಕೊಂಬಂದ್ರೆ ಈ ತರ ಆದ್ರೆ ಹೇಗೆ ಊರು ಮುಟ್ಟೋದು ಹೇಗ್ತಾರ ಭಾಳ ಕಷ್ಟ ಮಾಡ್ತಿದಾರೆ ಅಲ್ಲ ಇವರು ಯಾವ ಊರು ನಿಮ್ದು ಯಾವ ಎಲ್ಲಿ ತುಮಕೂರು ಓಕೆ